ಈ ಫೋಟೋಕ್ಕೆ ಸ್ವಿಚಾರವಾಗಿ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಆ ಹಾಂ ಜೈಲಲ್ಲಿ ಸಿಗೋದು ಕ್ರಿಮಿನಲ್ಸ್ ದರ್ಶನ್ ಒಬ್ಬರನ್ನೇ ಹೈಲೈಟ್ ಮಾಡೋದು ಎಷ್ಟು ಸರಿ ಏನು ಹೇಳಿದ್ದಾರೆ ಮೇಡಮ್ ನೋಡೋಣ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋಣ ಜೈಲಲ್ಲಿ ಯಾರಪ್ಪ ಅಪ್ಪ ಇರ್ತಾರೆ ಜೈಲಲ್ಲಿ ನಿಮ್ಗೆ ಇನ್ ಯಾರು ಜೊತೆಯಲ್ಲಿ ಓಡಾಡಕ್ಕೆ ಆರೋಪಿ ಉಳಿದವರನ್ನ ನೀವು ನೋಡ್ಕೊಂಡ್ರೆ ನೀವು ದರ್ಶನ್ ಮಾತ್ರ ಪಿನ್ ಪಾಯಿಂಟ್ ಮಾಡಿ 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 ನೋಡಿ ಕಾಮನ್ ಸೆನ್ಸ್ ಇಟ್ಕೊಂಡೇ ನಾವು ಮಾತಾಡ್ತಿರೋದ್ರಿ ಮೇಡಮ್ ನಿಮಗೂ ಅಥವಾ ನಿಮ್ ಜೊತೆಲಿ ಕಾಮನ್ ಸೆನ್ಸ್ ಇಲ್ದಿದ್ರೆ ನಾವಲ್ಲ ಅದಕ್ಕೆ ರೆಸ್ಪಾನ್ಸಿಬಲ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪೊಸಿಷನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಈ ಕಡೆ ಸಾರ್ವಜನಿಕ ಜವಾಬ್ದಾರಿ ಇನ್ನೊಂದು ಕಡೆ ವೈಯಕ್ತಿಕವಾಗಿ ಇರಬಹುದಾದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಇರುವ ಭಾವನೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಕಾಮನ್ ಸೆನ್ಸ್ ಇಟ್ಕೊಂಡೇ ಮಾತಾಡ್ತಿರೋದು ಏನೇನು ಬಕ್ರಾಗಳಲ್ಲ ಇಲ್ಲಿ ನಾವು ಜೈಲೊಳಗಡೆ ಕ್ರಿಮಿನಲ್ಗಳಿರ್ತಾರೆ ಅಂತ ಇಲ್ಲದೆ ಇರೋ ಅಷ್ಟು ಗೊತ್ತಿಲ್ಲದೆ ಇದ್ದಿದ್ರೆ ಇಷ್ಟು ವರ್ಷ ನಾವು ಪ್ರೊಫೆಷನಲ್ ಇರ್ತಿರಲಿಲ್ಲ ಮನೆಗೆ ಹೋಗ್ತಿದ್ವಿ ಕಾಡಿಗೆ ಹೋಗ್ತೀವಿ ಕಾಡಲ್ಲೇನಿರುತ್ತೆ ಮರ ಗಿಡ ಬಿಡಿ ಜೊತೆಗೆ ಸಿಂಹ ಹುಲಿ ಚಿರುತ್ತೆ ಕಾಡೊಳಕ್ಕೆ ಹೋದಾಗ ಕಾಡೊಳಗಡೆ ಇರೋದು ಸಿಂಹ ಹುಲಿ ಚಿರುತ್ತೆ ಅಂತ ಅದ್ರ ಪಕ್ಕದಲ್ಲೇ ಹೋಗಿ ಮಲ್ಕೋತೀವ ಅದು ಪಕ್ಕದಲ್ಲೇ ಹೋಗಿ ಮಲ್ಕೋತೀವ ಹಾಗೆ ಜೈಲು ಜೈಲಲ್ಲಿ ಕ್ರಿಮಿನಲ್ಸೇ ಅಲ್ವಾ ಇರೋದು ಅಂದಾಗ ಅವ್ರ ಜೊತೆನೇ ಇರಬೇಕು ಅನ್ನೋ ನಿರ್ಧಾರನ ಮಾಡೋದು ಸರಿನೋ ಸಿಂಹ ಹುಲಿ ಜೊತೆ ಮಲಗ್ದಂಗೆ ಇಟ್ಸ್ ಎ ಚಾಯ್ಸ್ ದೇ ಹಾವ್ ಟು ಮೇಕ್ ಇದು ಆಯ್ಕೆಯನ್ನು ಅವರು ಮಾಡ್ಕೋಬೇಕು ಅವ್ರು ಯಾರ ಜೊತೆ ಬೇಕಾದ್ರೂ ಇರ್ಬೋದು ಅದು ಇಷ್ಟ ಬಟ್ ಆಯ್ಕೆ ಅವ್ರದ್ದು ಇರಬೇಕು ಕ್ರಿಮಿನಲ್ಸೇ ಇರ್ತಾರೆ ಅದನ್ನೇ ಹೈಲೈಟ್ ಯಾರನ್ನ ಹೈಲೈಟ್ ಮಾಡಬೇಕು ಅಂತ ಆರ್ಡರ್ ಕೊಡಿ ಮೇಡಮ್ ಆ ಪ್ರಕಾರನೇ ನಡ್ಕೊಳ್ತೀವಿ ಯಾರನ್ನ ಹೈಲೈಟ್ ಮಾಡಬೇಕು ಈ ಪ್ರಕರಣದಲ್ಲಿ ಹಾಗಾದರೆ ವ್ಯವಸ್ಥೆ ಸರಿ ಮಾಡೋ ವಿಷಯದಲ್ಲಿ ಯಾರು ಕೆಲಸ ಐ ಡೋಂಟ್ ನೋ ಬೇರೆ ವಿಚಾರ ಯಾರನ್ನ ಇಟ್ಸ್ ಎ ಕೇಸ್ ಆಫ್ ಸೂಪರ್ ಫೇಮಸ್ ವ್ಯಕ್ತಿ ಆಗ ಯಾರು ಹೈಲೈಟ್ ಆಗ್ತಾರೆ ಅಂತ ನೀವು ರಾಜಕಾರಣದಲ್ಲಿ ಇದ್ರೆ ನಿಮಗೆ ಗೊತ್ತಿಲ್ವಾ ಮಂಡ್ಯ ಎಲೆಕ್ಷನಲ್ಲಿ ಅಲ್ಲಿ ನಿಮ್ಮನ್ನು ಹೈಲೈಟ್ ಮಾಡಿದೆ ಅಥವಾ ದರ್ಶನ್ ಅಂಡ್ ಯಶ್ ಅವತ್ತು ಹೈಲೈಟ್ ಮಾಡಿದೆ ಬೇರೆಯವ್ರನ್ನ ಹೈಲೈಟ್ ಯಾಕೆ ಮಾಡ್ತಾ ಇಲ್ಲ ನೀವು ನಮ್ಮನ್ನು ಯಾಕೆ ಮಾಡ್ತಿದ್ದೀರಿ ಅಂತ ಯಾಕೆ ಕೇಳಿಲ್ಲ ಅವತ್ತು ಇಟ್ಸ್ ಇಟ್ಸ್ ಅಗೇನ್ ಎ ಕಾಮನ್ ಸೆನ್ಸ್ ಯಾರನ್ನು ಹೈಲೈಟ್ ಮಾಡ್ತಾರೆ ಅನ್ನೋದು ಬಟ್ ಐ ಲಿವ್ ಯು ನಿಮ್ಮ ಒಪೀನಿಯನ್ ನಿಮ್ಮದು